ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ನೀವೇನಾದರೂ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಿದ್ರೆ ದಯವಿಟ್ಟು ಈ ಮಾಹಿತಿಯನ್ನ ಕೊನೆಯವರೆಗೆ ನೀವು ನೋಡಲೇಬೇಕಾಗುತ್ತೆ. ಯಾಕಪ್ಪ ಅಂತಂದ್ರೆ ಏನಿಲ್ಲ ಅಂತಂದ್ರೆ 65,000 ಅರ್ಜಿಗಳನ್ನ ಒಂದು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸಿರ್ತಾರಲ್ಲ ಹೊಸದಾಗಿ ಅಂತವರಿಗೆ ಒಂದು 65,000 ಅರ್ಜಿಗಳನ್ನ ಒಂದು ಏನು ಸರ್ಕಾರ ಕ್ಯಾನ್ಸಲ್ ಮಾಡ್ತಾ ಇದೆ ಅಂದ್ರೆ 65,000 ಮಂದಿಗೆ ಏನು ಇನ್ನು ಮುಂದೆ 2,000 ರೂಪಾಯಿ ಇನ್ಸ್ಟಾಲ್ಮೆಂಟ್ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಇನ್ಸ್ಟಾಲ್ಮೆಂಟ್ ಏನಿರುತ್ತೆ ಅದು ಬರೋದಿಲ್ಲ. ಅದಕ್ಕೆ ಏನಂದ್ರೆ ಈ ಒಂದು 65,000 ಮಂದಿ ಅರ್ಜಿಗಳನ್ನು ಯಾಕೆ ಕ್ಯಾನ್ಸಲ್ ಮಾಡ್ತಿದ್ದಾರೆ ಮತ್ತೆ ಈ 65,000 ಮಂದಿಗೆ ಯಾಕೆ ಒಂದು 2,000 ರೂಪಾಯಿ ಇನ್ಸ್ಟಾಲ್ಮೆಂಟ್ ಇನ್ನು ಮುಂದೆ ಬರೋದಿಲ್ಲ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಒಂದು ವೇಳೆ ನೀವೇನಾದರೂ ಹೊಸದಾಗಿ ಒಂದು ಅರ್ಜಿಯನ್ನು ಸಲ್ಲಿಸಿದ್ರೆ ನಿಮ್ಮ ಒಂದು ಅರ್ಜಿ ಕ್ಯಾನ್ಸಲ್ ಆಗುವ ಸ್ಥಿತಿಯಲ್ಲಿದ್ದರೆ ಅಥವಾ ನಿಮಗೆ ಒಂದು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಒಂದು ಇನ್ಸ್ಟಾಲ್ಮೆಂಟ್ ಬರಲಾರದನೆ ಒಂದು ಆ ಒಂದು ಸ್ಥಿತಿಯಲ್ಲಿದ್ದರೆ ನೀವು ಏನು ಮಾಡಬೇಕು, ಅದಕ್ಕೆ ಯಾವ ರೀತಿ ದಾರಿಗಳಿದ್ದಾವೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ನೋಡೋಣ. ಇಲ್ಲಿ ನೀವು ನೋಡ್ತಿರೋದು ಫ್ರೆಂಡ್ಸ್, ಹೆಡ್ಲೈನ್ ನಲ್ಲಿ 65,000 ಮಂದಿಗೆ ಇನ್ನು ಮುಂದಿನ ದಿನಗಳಲ್ಲಿ ಒಂದು 2,000 ರೂಪಾಯಿ ಇನ್ಸ್ಟಾಲ್ಮೆಂಟ್ ಬರೋದಿಲ್ಲ ಅಂತ ಒಂದು ಹೆಡ್ಲೈನ್ ಇಲ್ಲಿ ನಿಮಗೆ ಕಾಣ್ತಾ ಇದೆ. ಅಂದ್ರೆ ಇದಕ್ಕೆ ಕಾರಣ ಏನು ಅನ್ನೋದು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ವೆಬ್ಸೈಟ್ ಲಿಂಕ್ ಅನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ ಫ್ರೆಂಡ್ಸ್. ನೀವು ಡೈರೆಕ್ಟ್ ಆಗಿ ಒಂದು ವೆಬ್ಸೈಟ್ ಲಿಂಕ್ ಅನ್ನ ಓಪನ್ ಮಾಡ್ಕೊಂಡು ನೀವು ಕೂಡ ಈ ಮಾಹಿತಿಯನ್ನ ನೀವು ಚೆಕ್ ಮಾಡ್ಕೊಬಹುದು. ಅಂದ್ರೆ ಯಾಕೆ ಒಂದು ಇನ್ನು ಮುಂದೆ 65,000 ಮಂದಿಗೆ ಒಂದು 2,000 ರೂಪಾಯಿ ಇನ್ಸ್ಟಾಲ್ಮೆಂಟ್ ಸಿಗೋದಿಲ್ಲ ಅನ್ನೋದಕ್ಕೆ ಕಾರಣ ನಾವು ಇಲ್ಲಿ ನೀವು ನೋಡಬಹುದು. ಅಂದ್ರೆ ಇಲ್ಲಿ ನಿಮಗೆ ಒಂದು ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತ ಉಪ ನಿರ್ದೇಶಕರು ಏನಿದ್ದಾರೆ, ಒಂದು ಡಾಕ್ಟರ್ ಆರ್ ಕೆ ಮೌರ್ಯ ಅನ್ನೋರು ಇಲ್ಲೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಒಂದೊಂದು ಜಿಲ್ಲೆಯಲ್ಲಿ ಏನಿಲ್ಲ ಅಂತಂದ್ರೆ 65,600 ಮಂದಿ ಒಂದು ಅರ್ಜಿಗಳು ಏನಿದ್ದಾವೆ, ರಾಂಗ್ ಇನ್ಫಾರ್ಮೇಶನ್ ಇದಾವೆ ಅಂತ ಇಲ್ಲಿ ಕೆಲವೊಂದು ಮಾಹಿತಿನ ಕೊಡ್ತಿದ್ದಾರೆ. ಅಂದ್ರೆ ಇಲ್ಲಿ ನೀವು ನೋಡ್ತಿರ್ಬೋದು, ನಿಮಗೆ ಟೋಟಲ್ 27 ಅದರಲ್ಲಿ 65,600 ಮಂದಿ ಒಂದು ಅರ್ಜಿಯ ಒಂದು ಇನ್ಫಾರ್ಮೇಶನ್ ರಾಂಗ್ ಆಗಿದೆ. ಅದರಲ್ಲಿ 27,262 ಮಂದಿಯ ಒಂದು ಅರ್ಜಿ ಸಲ್ಲಿಸಿದಂತ ಒಂದು ರೈತರ ಇನ್ಫಾರ್ಮೇಶನ್ ಏನಿದೆ ಅಂದ್ರೆ ಆಧಾರ್ ಕಾರ್ಡ್ಗೆ ಮತ್ತೆ ಅರ್ಜಿ ಸಲ್ಲಿಸಿರುವಂತ ಒಂದು ಏನು ಹೆಸರು ಏನಿದೆ ಅದು ಮಿಸ್ ಮ್ಯಾಚ್ ಆಗ್ತಾ ಇದೆ. ಅದರಲ್ಲಿ ಮತ್ತೆ 43,338 ಏನಿದೆ ಒಂದು ಅವರ ಒಂದು ಆಧಾರ್ ಕಾರ್ಡ್ ಒಂದು ನಂಬರ್ ಏನಿದೆ ಅದು ಇನ್ಕರೆಕ್ಟ್ ಆಗಿದೆ, ರಾಂಗ್ ಆಗಿದೆ. ಈ ರೀತಿಯಾಗಿ ಟೋಟಲ್ 65,600 ಮಂದಿ ಒಂದೊಂದು ಜಿಲ್ಲೆಯಲ್ಲಿ ಇಷ್ಟು ರಾಂಗ್ ಇನ್ಫಾರ್ಮೇಶನ್ ಬರ್ತಾ ಇದೆ. ಮತ್ತೆ ಅದೇ ರೀತಿಯಾಗಿ ನೀವು ಕೆಳಗಡೆ ಕೂಡ ಇಲ್ಲಿ ಮಾಹಿತಿಯನ್ನ ನೋಡ್ತಿರ್ಬೋದು, ಟೋಟಲ್ ಆಗಿ ಒಂದೊಂದು ಜಿಲ್ಲೆಯಲ್ಲಿ 737,473 ಅರ್ಜಿಗಳನ್ನ ಸಲ್ಲಿಸ್ತಿದ್ದಾರೆ. ಅದರಲ್ಲಿ ಟೋಟಲ್ 32,698 ಅರ್ಜಿಗಳು ಏನಿದಾವೆ ಇನ್ ಎಲಿಜಿಬಲ್ ಇದಾವೆ, ಅಂದ್ರೆ ರಾಂಗ್ ಇನ್ಫಾರ್ಮೇಶನ್ ನ ಕೊಡ್ತಾ ಇದ್ದಾರೆ. ಇಂತ ಒಂದು ಈ ರೀತಿಯಾಗಿ ಒಂದು ರಾಂಗ್ ಇನ್ಫಾರ್ಮೇಶನ್ ಅಂದ್ರೆ ಆಧಾರ್ ಕಾರ್ಡ್ಗೆ ಒಂದು ನೇಮ್ ಮಿಸ್ ಮ್ಯಾಚ್ ಆಗ್ತಿರ್ಬೋದು, ಮತ್ತೆ ಆಧಾರ್ ಕಾರ್ಡ್ ನಂಬರ್ ರಾಂಗ್ ಆಗ್ತಿರ್ಬೋದು, ಇತರೆ ಒಂದು ಬ್ಯಾಂಕ್ ಇನ್ಫಾರ್ಮೇಶನ್ ರಾಂಗ್ ಆಗ್ತಿರ್ಬೋದು, ಈ ತರ ಒಂದು ಬಹಳಷ್ಟು ರಾಂಗ್ ಮಿಸ್ ಮ್ಯಾಚ್ ಆಗ್ತದೆ. ಇಂತ ಒಂದು ಈ ಒಂದು ಏನು ರಾಂಗ್ ಇನ್ಫಾರ್ಮೇಶನ್ ಇಂದ ಬರಾಬರಿ ಏನಂತಂದ್ರೆ 65,000 ಅರ್ಜಿಗಳು ಏನಿದೆ ಅವು ಕ್ಯಾನ್ಸಲ್ ಆಗೋ ಒಂದು ಪರಿಸ್ಥಿತಿ ಇದೆ ಅಂತ ಒಂದು ಏನು ಡಾಕ್ಟರ್ ಆರ್ ಕೆ ಮೌರ್ಯ ಅವರು ಒಂದು ಉಪನಿರ್ದೇಶಕರು ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತಹ ಉಪನಿರ್ದೇಶಕರು ಏನಿದ್ದಾರೆ ಹೇಳಿದ್ದಾರೆ. ಅಂದ್ರೆ ಇಂಥವ್ರಿಗೆ ಏನ್ ಮಾಡಿದ್ದಾರೆ, ಒಂದು ವಾರ ಕಾಲಾವಕಾಶ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಅಂದ್ರೆ ನಿಮ್ಮ ಒಂದು ಅರ್ಜಿಯಲ್ಲಿ ಏನಾದರೂ ಒಂದು ಮಿಸ್ ಮ್ಯಾಚ್ ಇದ್ರೆ, ಒಂದು ಆಧಾರ್ ಕಾರ್ಡ್ ನಲ್ಲಿ ಇರುವಂತೆ ನೇಮ್ ಏನಾದ್ರೂ ಮಿಸ್ ಮ್ಯಾಚ್ ಇದ್ರೆ, ಅಥವಾ ಒಂದು ಆಧಾರ್ ಕಾರ್ಡ್ ನಂಬರ್ ಏನಾದ್ರೂ ಮಿಸ್ ಮ್ಯಾಚ್ ಇದ್ರೆ, ಅಥವಾ ಬೇರೆ ಒಂದು ಇನ್ಫಾರ್ಮೇಶನ್ ಏನಾದರೂ ರಾಂಗ್ ಇತ್ತಪ್ಪ ಅಂತಂದ್ರೆ ಒಂದು ವಾರದೊಳಗೆ ನೀವು ಹೋಗಿ ಅದನ್ನ ಕರಪ್ಷನ್ ಮಾಡ್ಕೊಬೇಕು, ಅಂದ್ರೆ ಚೇಂಜಸ್ ನ ಮಾಡ್ಕೊಬೇಕು. ಇಲ್ಲಾಂತಂದ್ರೆ 65,000 ಏನು ಜನಗಳು ಅರ್ಜಿ ಏನಿದೆ ಅವು ಕ್ಯಾನ್ಸಲ್ ಆಗ್ತವೆ, ಮುಂದಿನ ದಿನಗಳಲ್ಲಿ ಒಂದು 2,000 ಇನ್ಸ್ಟಾಲ್ಮೆಂಟ್ ಏನಿದೆ ಅದು ಬರೋದಿಲ್ಲ ಅಂತ ಹೇಳಿದ್ದಾರೆ. ಹಾಗಾದ್ರೆ ಈ ಒಂದು 65,000 ಮಂದಿಯಲ್ಲಿ ನಿಮ್ಮ ಹೆಸರು ಕೂಡ ಇರಬಹುದು, ನೀವೇನಾದರೂ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಿದ್ರೆ ನಿಮ್ಮ ಹೆಸರು ಕೂಡ ಇರಬಹುದು, ಅಥವಾ ನಿಮಗೆ ಒಂದು ಇನ್ಸ್ಟಾಲ್ಮೆಂಟ್ ನೀವೇನೋ ಅರ್ಜಿ ಸಲ್ಲಿಸಿದ್ದು ಇನ್ಸ್ಟಾಲ್ಮೆಂಟ್ ಬಂದಿಲ್ಲ ಅಂತಂದ್ರೆ ನಿಮ್ಮ ಒಂದು ಹೆಸರು ಕೂಡ ಇದರಲ್ಲಿ ಇರಬಹುದು. ಹಾಗಾದ್ರೆ ನಾವು ಅದಕ್ಕೆ ಯಾವ ರೀತಿ ಒಂದು ಪರಿಹಾರನ ಪಡಿಕೊಬೇಕು, ಇದಕ್ಕೆ ಏನೇನು ದಾರಿಗಳು ಅದಾವ ಅನ್ನೋದನ್ನ ನಾವು ಈಗ ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ನೀವೇನಾದರೂ ಹೊಸದಾಗಿ ಒಂದು ಅರ್ಜಿಯನ್ನು ಸಲ್ಲಿಸಿದ್ರೆ ಮತ್ತೆ ನಿಮ್ಮ ಒಂದು ಅರ್ಜಿಯನ್ನು ಸಲ್ಲಿಸಿ ಭಾಳಷ್ಟು ದಿನಗಳು ಆದರೂ ಕೂಡ ನಿಮ್ಮ ಒಂದು ಇನ್ಸ್ಟಾಲ್ಮೆಂಟ್ ಬಂದಿಲ್ಲ ಅಂತಂದ್ರೆ, ಅಥವಾ ನೀವು ಆನ್ಲೈನ್ನಲ್ಲಿ ಏನಾದರೂ ಸ್ಟೇಟಸ್ನ ಚೆಕ್ ಮಾಡಿದಾಗ ಏನಾದರೂ ಪೆಂಡಿಂಗ್ ಆ ಥರ ಏನಾದರೂ ಇತ್ತಪ್ಪ ಅಂತಂದರೆ ನೀವೇನು ಮಾಡಬೇಕು, ಸಿಂಪಲ್ ಆದಂಥ ನಾನು ಕೆಲವೊಂದು ದಾರಿಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಅದರ ಮುಖಾಂತರ ನಿಮ್ಮ ಒಂದು ಸಮಸ್ಯೆ ಏನಿದ್ರು ಕೂಡ ನೀವು ಈಸಿಯಾಗಿ ಬಗೆಹರಿಸ್ಕೊಳ್ಬೋದು. ಇಲ್ಲಿ ನೀವು ನೋಡ್ತಿರ್ಬೋದು, ಈ ಒಂದು ವೆಬ್ಸೈಟ್ ಲಿಂಕ್ ಕೂಡ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಅದ್ರ ಮುಖಾಂತರ ನೀವು ಚೆಕ್ ಮಾಡ್ಕೊಂಡು ನಿಮ್ಮ ಒಂದು ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೋದು. ಇಲ್ಲಿ
ಮೊದಲನೇದಾಗಿ ನಾನು ಹೇಳೋದು ಏನಪ್ಪ ಅಂತಂದ್ರೆ ನಿಮಗೆ ಪಿಎಂ ಕಿಸಾನ್ ಆಫೀಸರ್ ವೆಬ್ಸೈಟ್ ಏನಿದೆ ಅದನ್ನು ಓಪನ್ ಮಾಡಿದ ನಂತರ ಇಲ್ಲಿ ಪಿಎಂ ಕಿಸಾನ್ ಹೆಲ್ಪ್ ಲೈನ್ ನಂಬರ್ ಅಂತ ಇಲ್ಲಿ ಮೇಲೆ ನಿಮಗೆ ಕಾಣ್ತಾ ಇದೆ ಫ್ರೆಂಡ್ಸ್. ಇಲ್ಲಿ ನೀವು ನೋಡ್ತಿರಬಹುದು ಹೆಲ್ಪ್ ಲೈನ್ ನಂಬರ್ ಅಂತ. ಈ ಹೆಲ್ಪ್ ಲೈನ್ ನಂಬರ್ ಗೆ ನೀವು ಕಾಲ್ ಮಾಡಿ ನಿಮ್ಮ ಒಂದು ಸಮಸ್ಯೆ ಏನೇ ಇತ್ತಪ್ಪ ಅಂತಂದ್ರು ಕೂಡ ನೀವು ನಿಮಗೆ ಏನು ಒಂದು ವಾರದ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ ಅದರೊಳಗೆ ನಿಮ್ಮ ಒಂದು ಸಮಸ್ಯೆಯನ್ನ ನೀವು ಬಗೆಹರಿಸಬೇಕಾಗುತ್ತೆ. ಅಥವಾ ಅಲ್ಲಿ ನಿಮಗೆ ಒಂದು ಹೆಲ್ಪ್ ಲೈನ್ ನಂಬರ್ ನಲ್ಲಿ ಬಗೆಹರಿದಿಲ್ಲಪ್ಪ ಅಂತಂದ್ರೆ ಕೆಳಗಡೆ ಬಂದ್ರೆ ಇಲ್ಲಿ ನಿಮಗೆ ಸ್ಕೀಮ್ಡ್ ರಿಲೇಟೆಡ್ ಅಂತ ಇದೆ ನಿಮಗೆ ಅಂದ್ರೆ ಈ ಸ್ಕೀಮ್ ಗೆ ಸಂಬಂಧಪಟ್ಟಂತ ಒಂದು ಏನು ಶ್ರೀ ಸಂಜಯ್ ಅಗ್ರವಾಲ್ ಸೆಕ್ಯೂರಿಟಿ ಅಂತ ಒಂದು ನಂಬರ್ ಇದೆ, ಮತ್ತೆ ಶ್ರೀ ರಾಜೇಶ್ ವರ್ಮಾ ಅಂತ ಒಂದು ಅಡಿಷನಲ್ ಸೆಕ್ಯೂರಿಟಿ ನಂಬರ್ ಇಲ್ಲಿ ಕೆಳಗಡೆ ಇದೆ, ಮತ್ತೆ ಶ್ರೀ ವಿವೇಕ್ ಅಗರ್ವಾಲ್ ಅಂತ ಜಾಯಿಂಟ್ ಸೆಕ್ಯೂರಿಟಿ ನಂಬರ್ ಕೂಡ ಇದೆ, ಇದೆ ಹೆಲ್ಪ್ ಲೈನ್ ನಂಬರ್ ಇದೆ ಇಲ್ಲಿ ನಿಮಗೆ. ಮತ್ತೆ ಇಲ್ಲಿ ನಿಮಗೆ ಫಂಡ್ ಟ್ರಾನ್ಸ್ಫರ್ ಗೆ ಸಂಬಂಧಪಟ್ಟಂತೆ ಕೂಡ ಒಂದು ಮೇಲ್ ಐಡಿ ಕೂಡ ಇಲ್ಲಿ ಕಾಣ್ತಾ ಇದೆ ನಿಮಗೆ. ನೋಡ್ತಿರೋದು ಪಿ ಎಂ ಕಿಸಾನ್ ಒಂದು /funds@government.in ಅಂತ ಆ ಒಂದು ಮೇಲ್ ಐಡಿಯನ್ನು ನೀವು ಮೇಲ್ ಮಾಡಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಬಹುದು. ಮತ್ತೆ ಇಲ್ಲಿ ಕೆಳಗಡೆ ಐಸಿಟಿ ರಿಲೇಟೆಡ್ ಗೆ ಸಂಬಂಧಪಟ್ಟಂತೆ ನಿಮಗೆ ಇಲ್ಲಿ ಮೇಲ್ ಐಡಿ ಕೂಡ ಕೆಳಗಡೆ ಕಾಣ್ತಾ ಇದೆ, ನೀವು ಅದಕ್ಕೆ ಒಂದು ಮೇಲ್ ಮಾಡಿ ನಿಮ್ಮ ಒಂದು ಸಮಸ್ಯೆಯನ್ನು ನೀವು ಎಜುಕೇಟೆಡ್ ಆಗಿದ್ರೆ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಬಹುದು. ಅಥವಾ ಇಲ್ಲಿ ಕೆಳಗಡೆ ನಿಮಗೆ ನೋಡ್ತಿರಬಹುದು ಪಿ ಎಂ ಕಿಸಾನ್ ಹೆಲ್ಪ್ ಡೆಸ್ಕ್ ಅಂತ ಒಂದು ನಂಬರ್ ಕೂಡ ನಿಮಗೆ ಕಾಣ್ತಾ ಇದೆ. ಈ ಒಂದು ಹೆಲ್ಪ್ ಲೈನ್ ನಂಬರ್ ಗೆ ನೀವು ಟೋಲ್ ಫ್ರೀ ನಂಬರ್ ಆಗಿರುತ್ತೆ, ಈ ಒಂದು ಟೋಲ್ ಫ್ರೀ ನಂಬರ್ ಗೆ ನಿಮ್ಮ ಒಂದು ರಿಜಿಸ್ಟರ್ ಮೊಬೈಲ್ ನಂಬರ್ ಇಂದ ಕಾಲ್ ಮಾಡಿ ನಿಮ್ಮ ಒಂದು ಏನೇ ಸಮಸ್ಯೆ ಇತ್ತಪ್ಪ ಅಂತಂದ್ರೆ ಅವ್ರ ಮುಂದೆ ಹೇಳ್ಕೊಳ್ಳಿ, ನಿಮ್ಮ ಒಂದು ಸಮಸ್ಯೆಯನ್ನ ನೀವು ಈಸಿಯಾಗಿ ಬಗೆಹರಿಸಬಹುದು. ಫೋನ್ ನಂಬರ್ ಕೂಡ ಇದೆ ಇಲ್ಲಿ, ನೀವು ಫೋನ್ ನಂಬರ್ ಮಾಡಬಹುದು. ಮೇಲ್ ಐಡಿ ಇದೆ, ಮೇಲ್ ಐಡಿಗೆ ನೀವು ನಿಮ್ಮ ಒಂದು ಏನು ಮೇಲ್ ಐಡಿ ಮುಖಾಂತರ ನೀವು ನಿಮ್ಮ ಸಮಸ್ಯೆನ ಹೇಳ್ಕೊಂಡ್ರೆ ಅವರು ರಿಪ್ಲೈ ಮಾಡ್ತಾರೆ. ಇದು ಒಂದು ತರ ಒಂದು ನಿಮಗೆ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳಕ ಒಂದು ದಾರಿ ಅಂತಾನೆ ಹೇಳ್ಬೋದು. ಇನ್ನು ಎರಡನೇ ದಾರಿ ಏನಪ್ಪ ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ಏನು ಮಾಡ್ಬೇಕು ಅಂತಂದ್ರೆ ನಿಮಗೆ ಒಂದು ದುಡ್ಡು ಬಂದಿಲ್ಲ ಅಥವಾ ನೀವು ಅಪ್ಲಿಕೇಶನ್ ಹಾಕಿ ಒಂದು ಬಹಳಷ್ಟು ದಿನ ಆಗಿತ್ತಪ್ಪ ಆದರೂ ಕೂಡ ನಮಗೆ ಏನು ಅದರದ್ದು ರಿಪ್ಲೈ ಬರ್ತಾ ಇಲ್ಲ, ಅದ್ರ ದುಡ್ಡು ಬರ್ತಾ ಇಲ್ಲಪ್ಪ ಅಂತಂದ್ರೆ ಸೀದಾ ನಿಮ್ಮ ಒಂದು ಬ್ಯಾಂಕಿಗೆ ಹೋಗಿ ಒಂದು ಏನು ನೀವು ಅರ್ಜಿಯನ್ನು ಸಲ್ಲಿಸಿರ್ತಾರ ಅದ್ರದ್ದು ಒಂದು ಅಕ್ನಾಲೆಜ್ಮೆಂಟ್ ಕಾಪಿ ಅಥವಾ ಒಂದು ಯಾವುದಾದ್ರೂ ಒಂದು ಅದಕ್ಕೆ ಸಂಬಂಧಪಟ್ಟಂತ ಕಾಪಿ ಇತ್ತಪ್ಪ ಅಂತಂದ್ರೆ ನಾನು ತಗೊಂಡು ಹೋಗಿ ಸರ್ ನಾವು ಹಿಂಗೆ ಬ್ಯಾಂಕ್ ಒಂದು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಒಂದು ಅರ್ಜಿ ಸಲ್ಲಿಸಿದ್ದೀವಿ ನಮಗೆ ಆದರೂ ಕೂಡ ಆ ಒಂದು ದುಡ್ಡು ಬರ್ತಾ ಇಲ್ಲ ಅಂತ ನಿಮಗೆ ಬ್ಯಾಂಕ್ನಲ್ಲಿ ಹೇಳಿದ್ರೆ ಅದು ಕಾರಣ ಏನಂತ ಹೇಳ್ತಾರೆ ಮತ್ತು ಏನು ಮಾಡ್ಬೇಕಂತಲೂ ತಿಳಿಸ್ತಾರೆ, ನೀವು ಈಸಿಯಾಗಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಬಹುದು. ಇನ್ನು ಮೂರನೇ ದಾರಿ ಯಾವುದಪ್ಪ ಅಂತಂದ್ರೆ ಡೈರೆಕ್ಟಾಗಿ ಬ್ಯಾಂಕ್ನಲ್ಲಿ ಕೂಡ ಬಗೆಹರಿದಿಲ್ಲಪ್ಪ ಅಂತಂದ್ರೆ ನೀವೇನು ಮಾಡಬೇಕು, ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ನೀವು ಅರ್ಜಿ ಸಲ್ಲಿಸಿದ ಒಂದು ಡಾಕ್ಯುಮೆಂಟ್ ಇತ್ತಪ್ಪ ಅಂತಂದ್ರೆ ಅಥವಾ ನಿಮಗೆ ದುಡ್ಡು ಬರಲಾರ್ದಕ್ಕೆ ಕಾರಣ ಏನನ್ನೋದು ಒಂದು ಒಂದು ಪ್ರಿಂಟ್ ಔಟ್ನ ತಕೊಂಡು ನೀವು ಸೀದಾ ನಿಮ್ಮ ಒಂದು ಹತ್ತಿರದ ಒಂದು ತಾಲೂಕು ಆಗಿರ್ಬೋದು ಅಥವಾ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಆಗಿರ್ಬೋದು ಕೃಷಿ ಇಲಾಖೆ ಅಂತ ಇರುತ್ತೆ, ಅದಕ್ಕೆ ಅಲ್ಲಿ ಹೋದ್ರೆ ನಿಮಗೆ ಕೃಷಿ ಅಧಿಕಾರಿಗಳು ಇರ್ತಾರೆ, ಅವ್ರಿಗೆ ಹೋಗಿ ನೀವು ಕಂಡ್ರೆ ನಿಮಗೆ ನಿಮ್ಮ ಒಂದು ಸಮಸ್ಯೆ ಏನಿದ್ರು ಕೂಡ ಬಗೆಹರಿಸ್ತಾರೆ ಫ್ರೆಂಡ್ಸ್. ದಯವಿಟ್ಟು ನೀವು ನಿಮಗೆ ಇರೋದು ಒಂದೇ ವಾರ ಟೈಮು, ಒಂದು ವಾರದೊಳಗೆ ನಿಮ್ಮ ಒಂದು ಈ ಏನೇ ಸಮಸ್ಯೆ ಇತ್ತಪ್ಪ ಅಂತಂದ್ರೆ ಬಗೆಹರಿಸ್ಕೇರಿ, ಇಲ್ಲಾಂತಂದ್ರೆ 65,000 ಅಪ್ಲಿಕೇಶನ್ಗಳು ಹೊಸದಾಗಿ ಹಾಕಿರುವಂತಹ ಅರ್ಜಿಗಳು ಕ್ಯಾನ್ಸಲ್ ಆಗ್ತವೆ, ಅದರಲ್ಲಿ ನೀವು ಕೂಡ ಇರಬಹುದು. ಈ ತರ ನಾನು ಹೇಳಿರುವಂತಹ ಒಂದು ಪ್ಲಾನ್ ಪ್ರಕಾರ ನೀವು ಮಾಡ್ಕೊಂಡ್ರೆ ಗ್ಯಾರಂಟಿ ನೀವು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಒಂದು ಇನ್ಸ್ಟಾಲ್ಮೆಂಟ್ ಏನು 2,000 ರೂಪಾಯಿ ಅಂದ್ರೆ ವರ್ಷಕ್ಕೆ 6,000 ರೂಪಾಯಿ ಬರುತ್ತೆ ಅದನ್ನ ಗ್ಯಾರಂಟಿ ಪಡಿತೀರಂತಾನೆ ಹೇಳ್ಬೋದು.